ಸ್ಯಾಂಡಲ್ವುಡ್ನ ಕನ್ನಡ ಸಿನಿಮಾ ರಂಗದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಟಾಪ್ ಮೋಸ್ಟ್ ಹೀರೋಗಳ ಟಾಪ್ ಮೋಸ್ಟ್ ಸ್ಟಾರ್ ನಟರ ರೆಮ್ಯುನರೇಷನ್ ತೆಗೆದುಕೊಳ್ಳುವ ಸಂಭಾವನೆಯ ಬಗ್ಗೆ ತಿಳಿದುಕೊಳ್ಳೋಣ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ರವರು ಒಂದು ಸಿನಿಮಾಗೆ ಬರ್ತಿ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ. ಚಾಕ್ಲೇಟ್ ಹೀರೋ ಅಜಯ್ ರಾವ್ರವರು ಒಂದು ಸಿನಿಮಾಗೆ ಬರ್ತಿ 1.5 ಕೋಟಿಯಿಂದ 2 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ. ನೆನಪಿರಲಿ ಪ್ರೇಮ್ ರವರು ಒಂದು ಸಿನಿಮಾಗೆ ಬರ್ತಿ 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ. ಕನ್ನಡದಲ್ಲಿ ಹೊಸ ಚಾಪನ್ನೇ ಮೂಡಿಸಿರುವ ಕಮಲ್ ಮಾಡಿರುವ ಕಾಮಿಡಿ ಕಿಂಗ್ ಶರಣ್ ರವರು ಒಂದು ಸಿನಿಮಾಗೆ 2 ಕೋಟಿಯಿಂದ 2.5 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ. ನಟ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಸಲಗ ವಿಜಯ್ ರವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವ ಸಂಭಾವನೆ ಎಷ್ಟು ಗೊತ್ತಾ? 2 ಕೋಟಿಯಿಂದ 3 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ ದುನಿಯಾ ವಿಜಯ್. ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ರವರು ಉಗ್ರಂ ಮೂಲಕ ಹೊಸ ಸಂಚಲನವನ್ನು ಸ್ಯಾಂಡಲ್ವುಡ್ನಲ್ಲಿ ಸೃಷ್ಟಿಸಿದ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ರವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವ ಸಂಭಾವನೆ 3 ಕೋಟಿಯಿಂದ 4 ಕೋಟಿ ರೂಪಾಯಿ. ಸ್ಯಾಂಡಲ್ವುಡ್ನಲ್ಲಿ ಮುಂಗಾರ ಮಳೆ ಸುರಿಸಿದ ಗೋಲ್ಡನ್ ಸ್ಟಾರ್ ಗಣೇಶ್ ಮುಗುಳ್ನಗೆಯ ಚೆಲುವ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಸಿನಿಮಾಗೆ 3 ಕೋಟಿಯಿಂದ 4 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ. ಕಿರಿಕ್ ಪಾರ್ಟಿ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಮೋಸ್ಟ್ ಡಿಪ್ಲೊಮ್ಯಾಟಿಕ್ ಪರ್ಸನಾಲಿಟಿ ರಕ್ಷಿತ್ ಶೆಟ್ಟಿ ರವರು ಒಂದು ಸಿನಿಮಾಗೆ 4 ಕೋಟಿಯಿಂದ 5 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಸದ್ಯ ಪ್ರಸ್ತುತ ಮೋಸ್ಟ್ ಬ್ಯುಸಿಯೆಸ್ಟ್ ನಟ. ಶಿವರಾಜ್ಕುಮಾರ್ ಅವರು ಒಂದು ಸಿನಿಮಾಗೆ 5 ಕೋಟಿಯಿಂದ 6 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ. ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಸ್ಯಾಂಡಲ್ವುಡ್ನ ಬುದ್ಧಿವಂತ ಉಪೇಂದ್ರ ರವರು ಒಂದು ಸಿನಿಮಾಗೆ 5 ಕೋಟಿಯಿಂದ 6 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ರವರು ಒಂದು ಸಿನಿಮಾಗೆ 5 ಕೋಟಿಯಿಂದ 6.5 ಕೋಟಿ ರೂಪಾಯಿವರೆಗೆ ಸಂಭಾವನೆಯನ್ನು ಪಡೆಯುತ್ತಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ ಬಾದ್ಶಾ ಸ್ಯಾಂಡಲ್ವುಡ್ನ ಬಚ್ಚನ್ ಆ್ಯಂಗ್ರಿ ಯಂಗ್ ಮ್ಯಾನ್ ಕಿಚ್ಚ ಸುದೀಪ್ ರವರು ಪ್ಯಾನ್ ಇಂಡಿಯಾ ಸ್ಟಾರ್. ಸುದೀಪ್ ರವರು ಒಂದು ಸಿನಿಮಾಗೆ ಬರ್ತಿ 8 ಕೋಟಿಯಿಂದ 10 ಕೋಟಿ ರೂಪಾಯಿವರೆಗೆ ಸಂಭಾವನೆಯನ್ನು ಪಡೆಯುತ್ತಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ನ ರಾಜರತ್ನ ಯುವರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಿನಿಮಾಗೆ 9 ಕೋಟಿಯಿಂದ 10 ಕೋಟಿ ರೂಪಾಯಿವರೆಗೆ ಸಂಭಾವನೆಯನ್ನು ಪಡೆಯುತ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ರವರು ಸ್ಯಾಂಡಲ್ವುಡ್ನ ಮೋಸ್ಟ್ ಪಾಪ್ಯುಲರ್ ನಟ. ದರ್ಶನ್ ರವರು ಒಂದು ಸಿನಿಮಾಗೆ 10 ಕೋಟಿಯಿಂದ 11 ಕೋಟಿ ರೂಪಾಯಿಯ ಸಂಭಾವನೆಯನ್ನು ಪಡೆಯುತ್ತಾರೆ. ರಾಕಿಂಗ್ ಸ್ಟಾರ್ ಯಶ್ ನ್ಯಾಷನಲ್ ಸ್ಟಾರ್ ಯಶ್ KGF ಮೂಲಕ ಇಡೀ ವಿಶ್ವ ಚಲನಚಿತ್ರ ರಂಗವೇ ನಮ್ಮ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದ ಪ್ಯಾನ್ ಇಂಡಿಯಾ ನ್ಯಾಷನಲ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ರವರು ಒಂದು ಸಿನಿಮಾಗೆ ತೆಗೆದುಕೊಳ್ಳುವ ಸಂಭಾವನೆ ಬರ್ತಿ 10 ಕೋಟಿಯಿಂದ 12 ಕೋಟಿ ರೂಪಾಯಿ.